ನಮಸ್ಕಾರ. ನಮಸ್ಕಾರ. ನಾನು ಕರ್ನಾಟಕ ರಾಷ್ಟ್ರೀಯ ಸಂಸ್ಥೆಯ ಬೆಂಗಳೂರು ಘಟಕ ಉಪಾಧ್ಯಕ್ಷ ಮಾತಾಡ್ತಾ ಇದ್ದೀನಿ. ನಮ್ಮ ಹೆಸರು ಅನ್ಬುರಾಜ್, ಎಕ್ಸ್ ಆರ್ಮಿ ಗನ್ನರ್. ನಾನು ಗನ್ನರ್ ಆಗಿ ಕೆಲಸ ಮಾಡಿದ್ದೀನಿ ಆರ್ಮಿಯಲ್ಲಿ. ರಿಟೈರ್ ಆಗಿದ್ಮೇಲೆ ನಮ್ಮ ಪಕ್ಷಗಳನ್ನೆಲ್ಲ ನೋಡಿಬಿಟ್ಟು ನನಗೆ ಯಾವ ಪಕ್ಷನೂ ಇಷ್ಟ ಆಗಿಲ್ಲ. ಲಾಸ್ಟಲ್ಲಿ ನಾನು ಅರವಿಂದ್ ಕೇಜ್ರಿವಾಲ್ ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ. ಅದು ಆಗಿದ್ಮೇಲೆ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಾರ್ಟಿ ಅಂತ ನಮ್ಮ ಅಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ಕಟ್ಟಿದ್ದಾರೆ. ಈ ಪಕ್ಷದಲ್ಲಿ ಕೆಲಸ ಮಾಡೋಕ್ಕೆ ನನಗೇನು ತುಂಬಾ ಖುಷಿ. ಈ ವಯಸ್ಸಲ್ಲಿ ನಾವೊಂದು ಸೈನಿಕ, ದೇಶಕ್ಕೋಸ್ಕರ ನಾನು ಕಷ್ಟಪಟ್ಟು ಬಂದಿದ್ದೀನಿ, ದೇಶಕ್ಕೆ ಕಾಯ್ದಿದ್ದೀನಿ, ರಿಯಲ್ ಸೈನಿಕ ನಾನು. ಆದರೆ ಇಲ್ಲಿ ಕಳ್ಳರು ಸುಳ್ಳರು ಪಳ್ಳರು ಎಲ್ಲ ಇಲ್ಲಿ ಲೀಡ್ರ್ ಅಂತಾರೆ. ಏನಕ್ಕೆ ಅವರು ಅವ್ರ ಹೆಂಡತಿ ಮಕ್ಕಳಿಗೆ ಆಸ್ತಿ ಮಾಡೋಕ್ಕೆ, ದುಡ್ಡು ಮಾಡೋಕ್ಕೆ, ಅವ್ರ ಲಕ್ಸುರಿ ಲೈಫ್ ಪಾಲಕ್ಕೆ ಮಾತ್ರ ಅವ್ರು ಲೀಡ್ರಾಗಿ ಬರೋದು. ಆದರೆ ನಮ್ಮದು KRS ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಾರ್ಟಿ, ಈ ಪಾರ್ಟಿ ದುಡ್ಡು ಮಾಡೋಕ್ಕೋ ಆಸ್ತಿ ಮಾಡೋಕ್ಕೋ ಇಲ್ಲವೇ ಇಲ್ಲ. ಏಕೆಂದರೆ ಇವತ್ತು ಇವತ್ತುವರೆದೆಲ್ಲ ನೋಡಿ, ನಮ್ಮ ಮಹೇಶ್ ರೆಡ್ಡಿ ಅಂತ ಇವರು ಅರ್ಜಿ ಕೊಟ್ಟಿದ್ದರು ಗೌರ್ಮೆಂಟ್ ಆಫೀಸರ್ಸ್ಗೆ. ಇವತ್ತು ಇಷ್ಟೊಂದು ಒತ್ತುವರಿ ಎಲ್ಲ ಆಗಿರೋದೆಲ್ಲ ಇವತ್ತು ನಮಗೆ ಸೇರ್ತಾ ಇದೆ. ಏನಕ್ಕೆ ಸೇರ್ತಾ ಇದೆ? ಇದರಿಂದ ಏನು ಲಾಭ? ಎಲ್ಲ ಕಡೆ ಅಪಾರ್ಟ್ಮೆಂಟ್ಗಳು ಅದು ಇದು ಕಟ್ಕೊಂಡು ಲಕ್ಸುರಿ ಜೀವನ ಮಾಡೋಣ ಅಂತ ಜನಗಳು ತಿಳ್ಕೊತಾರೆ. ನಾವು ಏನು ಹೇಳ್ತೀವಿ ಅಂದರೆ, ಮುಂದಿನ ದಿನದಲ್ಲಿ ಊಟ ಇರಲಿ, ಕುಡಿಯೋಕ್ಕೆ ನೀರು ಕೂಡ ಸಿಕ್ಕಲ್ಲ ನಿಮಗೆ. ಈಗಲೇ ನಾವು ಕೊಳಕು ನೀರೆಲ್ಲ ಕುಡಿತಾ ಇದ್ದೀವಿ, ಟಾಯ್ಲೆಟ್ ಹೋಗಿ ನೀರೆಲ್ಲ ಕೊಳಕು ನೀರು ಕುಡಿತಾ ಇದ್ದೀವಿ. ನಾವು ತಿಳ್ಕೊಬೋದು ಒಳ್ಳೆ ನೀರು ಕುಡಿತಾ ಇದ್ದೀವಿ, ಕೆಟ್ಟ ನೀರೇ ಕುಡಿತಾ ಇದ್ದೀವಿ. ಅದರಿಂದ ಜನಗಳು ಎಚ್ಚರಿಕೆ ತೊಗೋಬೇಕು. ಮುಂದೆ ಏನೇ ಜನಗಳು ಎಚ್ಚರಿಕೆ ತೊಗೊಂಡಿಲ್ಲ ಅಂದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇಲ್ಲಿ ಬಾಲ್ಯ ಬದುಕೋಕ್ಕೆ ತುಂಬಾ ಕಷ್ಟ. ಇದು ದಯವಿಟ್ಟು ಪ್ರತಿಯೊಬ್ಬ ಕನ್ನಡಿಗ, ಪ್ರತಿಯೊಬ್ಬ ನಾಗರಿಕ ಅರ್ಥ ಮಾಡ್ಕೋಬೇಕು. ಈ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಾರ್ಟಿನ ನೀವು ಕೈ ಜೋಡಿಸ್ರೆ ನೀವು ನಾವು ಮುಂದಿನ ದಿನಗಳಲ್ಲಿ ಚೆನ್ನಾಗಿರೋಕ್ಕೆ ಸಾಧ್ಯ. ಇಲ್ಲಾಂದರೆ ದೇವರೇ ಗತಿ. ಜೈಗಿನ್ ಜೈ ಕರ್ನಾಟಕ. ಬಂಧುಗಳೇ, ಈಗ ಹಿಂದೆ ಲೈವ್ ನೋಡಿದಾಗೆ ಇವತ್ತು ನಮ್ಮ ಏನು ರಾಜ್ಯ ಘಟಕದ ಉಪಾಧ್ಯಕ್ಷರು ಹೇಗೆ ಮಾತಾಡಿದ್ರು ಅದು ನಿಜ. ಈ ಮುಂದಿನ ದಿನಗಳಲ್ಲಿ ನಮ್ಮ KRS ಪಕ್ಷನ ನೀವು ಬೆಂಬಲಿಸಿದ್ದೆ ಆದರೆ ಇಂಥ ಒಂದು ಭ್ರಷ್ಟಾಚಾರನ ನಮ್ಮ ಕರ್ನಾಟಕದಲ್ಲಿ ಸದೇ ಬಡಿಬೋದು. ಇಲ್ಲ ಅಂತಂದರೆ ಯಾವುದೋ ಪಕ್ಷಗಳಿಗೆ ನಾವು ಓಟ್ ಹಾಕಿದ್ರೆ ಇದಾಗಲ್ಲ, ಇದು ಇನ್ನೂ ಇಂಥ ಒಂದು ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ. ಇವತ್ತು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂಥದಕ್ಕೆ ಯಾವುದಕ್ಕೂ ನಾವು ಹೆದರೋದು ಇಲ್ಲ, ಜಗ್ಗವರು ಅಲ್ಲ. ಇಂಥ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಅಂದರೆ ನಾವು ಅದನ್ನು ಧ್ವನಿ ಎತ್ತಿವಿ, ಅದನ್ನು ಸರಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಮುಂದಿನ ವಿಚಾರವಾಗಿ ಇವರು ನಮ್ಮ ಮಹೇಶ್ ರೆಡ್ಡಿ ಅವ್ರು ಮಾತಾಡ್ತಾರೆ. ಒಂದೆರಡು ಮಾತಾಡಿ. ನಮಸ್ಕಾರ ವೀಕ್ಷಕರೇ. ನಾನು ಮಾಡಿದ್ದು ಹಾಕಿದ್ದೀನಿ, ಆಗ್ತಾ ಇದೆ ಕೆಲಸ, ನೋಡ್ತಾ ಇರ್ಬೋದು. ಅಲ್ಲಿಂದ ಇಷ್ಟೊಂದು ಒತ್ತುವರಿ, ಇನ್ನು ಆ ಕಡೆಯಿಂದ ನಿಮ್ಗೆ ತೋರಿಸ್ಕೊಡ್ತೀನಿ. ಹಂಗೆ ಈಗ ಹೋಗ್ತಾ ನೋಡ್ಕೊಂಡು ಹೋಗೋಣ, ಬನ್ನಿ ಸರ್, ಅಲ್ಲಿ ತೋರಿಸ್ಬಿಟ್ಟು ಹಿಂಗೆ ಹೋಗೋಣ. ಅಲ್ಲಿ ತೋರಿಸ್ಬಿಟ್ಟು ನಾವು ಮಾಡೋಣ. ಎಷ್ಟು ಜಾಗ, ಎಷ್ಟು ಅದು ಒತ್ತುವರಿ ಆಗಿದೆ ನೋಡೋಣ. ಬನ್ನಿ ನೋಡ್ರಿ, ಅದು ತೋರಿಸಿ, ಇಲ್ಲಿಂದ ತೋರಿಸಪ್ಪ ನೋಡಿ. ಈ ಕಡೆ ಒತ್ತುವರಿ ಆಗಿರೋದು, ಒತ್ತುವರಿ ಆಗಿರೋದಲ್ಲ, ಜೂಮ್ ಮಾಡಿ ಅದನ್ನ ಈ ಕಡೆ ಈ ಕಡೆ ತೋರಿಸು. ಏನು ಕಜ್ವಲ್ ಅಲ್ಲಿ ಆ ಕಡೆ ತೋರಿಸಪ್ಪ, ಎಲ್ಲ ಜೂಮ್ ಮಾಡಿ. ಇದೆಲ್ಲ ಒತ್ತುವರಿ ಆಗಿರೋ ಜಾಗಗಳು, ನೀವು ಎಲ್ಲರೂ ನೋಡ್ಕೋಬೋದು. ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಾರ್ಟಿ ದುಡ್ಡು ಮಾಡೋಕ್ಕೆ ಆಸ್ತಿ ಮಾಡೋಕ್ಕೆ ಇಲ್ಲ. ಇದು ಫಸ್ಟ್ವಾಗಿ ಅರ್ಥ ಮಾಡ್ಕೋಬೇಕು ಪಬ್ಲಿಕ್. ಇದರಲ್ಲಿ ಸುಮ್ಮನೆ ಕಡ್ಡೆಯಲ್ಲಿ 2,000 ಜನ ಇದ್ದಾರೆ. ಈ ಯಾವುದಿದೆಯೋ ಕರೆಕ್ಟಾಗಿ ಗೌರ್ಮೆಂಟ್ ಯಾಕನ ಬಿಡಿಸೋದಕ್ಕೆ ಬರೋದಕ್ಕೆ ಅದಕ್ಕೂ ಮಾತಾಡೋರು ಸುಮಾರು ಜನ ಇದ್ದಾರೆ ನೋಡಿ. ಏನು ಮಾಕಿದ್ದಕ್ಕೆ ಈ ಲೆಕ್ಕಕ್ಕೆ ಬಂದಿದೆ ಎಲ್ಲ ಒತ್ತುವರಿಗಳು ಅಲ್ಲಿಂದ ತೋರಿಸ್ಕೊಂಡು. ಇದೆಲ್ಲ ನಮ್ಮದು ನಿಮ್ಮದು ಅಂತ ಜಾಗ ಅಂತ ಹೇಳ್ಕೊಂಡು ಪಾಲ್ಕೊಂಡು ಬಂದಿದ್ದರು. ಇವತ್ತು ಕರ್ನಾಟಕ ರಾಷ್ಟ್ರೀಯ ಇದು ಒತ್ತುವರಿ, ಇಲ್ಲಿ ನೇರವಾಗಿ ಹೋಗಿದೆ ಈ ಕಡೆ ಬಂದು ಇಲ್ಲಿ ತೋರಿಸಿ. ಇಲ್ಲಿ ನೇರವಾಗಿ ತುಂಬ ಇಲ್ಲಿ ಬರೋದು ಆಸ್ತಿ ಕೆರೆ ಇದು ನೋಡಿ. ಕೆರೆ ಎಲ್ಲಿಗಿದೆ, ಎಲ್ಲಿಗೆ ಬಂದಿದೆ ಸರ್ವೆ ಅಲ್ಲಿ ನೋಡಿ. ಅಲ್ಲಿ ಅಲ್ಲಿಷ್ಟು ಜಾಗ ಇದೆ. ಕೆಂಪು ಕಲ್ಲು ಕಾಣಿಸುತ್ತೆ ನೋಡು, ಜೆ ಸಿ ಬಿ ಹಿಂದಕ್ಕೆ, ಜೆ ಸಿ ಬಿ ಹಿಂದೆ ಕಾಣಿಸುತ್ತೆ. ಕೆಶ್ ಬರ್ತಾರೆ ಮಣ್ಣು ಕೆಂಪು ಕೈತೆ, ಅದು ಕಾಣಿಸಲ್ಲ ಮಣ್ಣು ಅದೇ ಥರ ಇರೋದ್ರಿಂದ ಹೋಗ್ಬೇಕಾ ಅಲ್ಲಿ ಗಂಟ? ಬೇಡ ಬೇಡ ಬಿಡು, ಝೂಮ್ ಮಾಡಿದ್ದೀನಿ, ಝೂಮ್ ಮಾಡಿದ್ದೀನಿ. ನೋಡಿ ಸ್ವಾಮಿ, ಅಲ್ಲಿ ನೋಡಿ ವೀಕ್ಷಕರೇ, ಅಲ್ಲಿ ಕೆಂಪು ಕಲ್ಲು ಇದೆಯಲ್ಲ, ಹಿಂಗ್ ಹೋಗಿದೆ ನೋಡಿ ಕೆರೆ, ಹಿಂಗ್ ಹೋಗಿ ಹಂಗ್ ಬರುತ್ತೆ ಕೆರೆ. ಸೇರ್ಪಡ ಆಗಿದೆ ಆಗಿದ್ಯಾ ಕೃಷ್ಣ? ಲಾಸ್ಟ್ ಮಾತಾಡ್ಬಿಡಿದು
ಇದು ವೀಕ್ಷಕರ ಇದು ನೈಜ ಸ್ಥಿತಿ ನೋಡಿದ್ದೀರಾ? ಅಲ್ಲಿಂದ ಆ ಕಡೆ ಒಂದು ಆ ಕಡೆ ತೋರಿಸಪ್ಪ, ಅದೂ ಒತ್ತುವರಿ ಆಗಿದೆ, ಅದು ಮಾಡ್ತಾರೆ. ಇದೊಂದು ಬೆಳವಣಿಗೆ ನಮ್ಮ KRS ಕಡೆಯಿಂದ, KRS ಕಡೆಯಿಂದ ಹೋರಾಟದಿಂದ ಇದೊಂದು ಬೆಳವಣಿಗೆ ಆಗಿದೆ. ಇದು ವಸ್ತುಸ್ಥಿತಿ. ಸ್ಟಾಪ್ ಮಾಡಿ, ಜೆಸಿಪಿ ನೋಡಿ ಕಟ್ಬಿಡಿ.